ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಉಮಾಸ್ ಪಾಕಶಾಲೆ. ನಾನು ಇವತ್ತು ಈ ವಿಡಿಯೋದಲ್ಲಿ ಅವರೆಕಾಳು ಮಸಾಲ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಅವರೆಕಾಳು ಸೀಸನ್ ಬಂತು ಅಂದರೆ ವೆರೈಟಿ ಆಗಿರೋವಂಥ ರೆಸಿಪಿಗಳನ್ನು ನಾವು ತಯಾರು ಮಾಡ್ತೀವಿ. ಇದರಲ್ಲಿ ಉಪ್ಪಿಟ್ಟು ಕೂಡ ಒಂದು ರೆಸಿಪಿಯಾಗಿದೆ. ಉಪ್ಪಿಟ್ಟನ್ನು ಮಾಡೋದಕ್ಕೆ ನಾನಿಲ್ಲಿ 2 ಲೋಟ ಆಗೋಷ್ಟು ರವೆ, 1 ಕಪ್ ಆಗೋಷ್ಟು ಅವರೆಕಾಳು ಬೇಯಿಸಿರೋವಂಥದ್ದು ಅರ್ಧ ಬೇಯಿಸಿದ್ದೀನಿ. ಇದಾದಮೇಲೆ ಕ್ಯಾರೆಟ್, ಬೀನ್ಸು ಮತ್ತು ಆಲೂಗಡ್ಡೆ, ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿರೋದು, ಚಕ್ಕೆ, ಏಲಕ್ಕಿ, ಲವಂಗ, ಕರಿಬೇವು, ಕೊತ್ತಂಬರಿ, 1/2 ನಿಂಬೆಹಣ್ಣು, ಟೊಮ್ಯಾಟೊ, 1 ಬೌಲ್ ಹಸಿ ಕೊಬ್ಬರಿ ತುರಿದಿರೋದು, ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಮತ್ತು ಜೀರಿಗೆನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಫಸ್ಟು ಬಾಣಲೆನ ಬಿಸಿಗಿಟ್ಟು 1 ಬೌಲ್ ಆಗೋಷ್ಟು ನಾನೇನು ತೊಗೊಂಡಿದ್ನಲ್ಲ 2 ಕಪ್ಪು ಆ ರವಾನ ಇಲ್ಲಿ ಹಾಕ್ಬಿಟ್ಟು ನೀಟಾಗಿ ಉರ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಎಣ್ಣೆ ಕೂಡ ಹಾಕಿ ಉರಿಬೋದು, ಬಟ್ ನಾನಿಲ್ಲಿ ಬರೀ ರವಾನ ಹಾಕ್ಬಿಟ್ಟು ಉರ್ಕೊಳ್ತಾ ಇದ್ದೀನಿ. ರವಾ ಅನ್ನೋದು ಕಲರು ಕೂಡ ಚೇಂಜ್ ಆಗುತ್ತೆ, ಉರಿದಿರೋವಂಥದ್ದು ಕೂಡ ನಮಗೆ ನೀಟಾಗಿ ಗೊತ್ತಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ರವಾ ಅನ್ನೋದು ನೀಟಾಗಿ ಆಲ್ರೆಡಿ ಉರಿದಿದೆ. ಇವಾಗಿಂದ ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಗ್ಗರಣೆಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಬಾಣಲೆನ ಇಟ್ಕೊಂಡು ಇದಕ್ಕೆ ಒಂದು 2 ಚಮಚ ಆಗೋವಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಉಪ್ಪಿಟ್ಟಿಗೆ ಯಾವಾಗಲೂ ನಾವು ಎಣ್ಣೆನ ಸ್ವಲ್ಪ ಮುಂದೆ ಹಾಕಿ ಮಾಡಿದಾಗ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಇಲ್ಲಿ ತುಪ್ಪ ಕೂಡ ಬಳಸ್ಕೋಬೋದು, ಬಟ್ ನಾನಿಲ್ಲಿ ಲಾಸ್ಟಿಗೆ ತುಪ್ಪನೇ ಆ್ಯಡ್ ಮಾಡ್ತಾಯಿದ್ದೀನಿ. ಎಣ್ಣೆ ಇಲ್ಲಿ ಚೆನ್ನಾಗಿ ಕಾದಿದೆ. ನಾನಿಲ್ಲಿ ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮತ್ತು ಚಕ್ಕೆ, ಏಲಕ್ಕಿ, ಲವಂಗ ಕೂಡ ಇಲ್ಲಿ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕಾಳು ಅನ್ನೋದು ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ಆಪ್ಷನಲ್ಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾವು ಹಾಕ್ಕೋಬೋದು, ಇಲ್ಲ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಖಾರ ಜಾಸ್ತಿ ಇರೋದ್ರಿಂದ ಒಂದು 4 ಹಸಿ ಮೆಣಸಿನ್ಕಾಯಿ ಆಗೋಷ್ಟು ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಅಥವಾ 2 ಆಗೋಷ್ಟು ಈರುಳ್ಳಿನ ಹಾಕೋಬೇಕಾಗುತ್ತೆ. ನಿಮಗೆ ಈರುಳ್ಳಿ ಜಾಸ್ತಿ ಇದ್ದರೂ ನಡೆಯುತ್ತೆ, ಏನಾದರೂ 1-2 ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಕಡಿಮೆನೇ ಇರಲಿ ಅನ್ನೋದಾದರೆ 1 ಹಾಕ್ಕೊಳ್ಳಿ. ನೀವು ವೆಜಿಟೇಬಲ್ಸ್ನ ಎಷ್ಟು ಆ್ಯಡ್ ಮಾಡ್ತೀರೋ ಅಷ್ಟು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಉಪ್ಪಿಟ್ಟು ತಿಂದೇ ಇರೋರಿಗೆ ಮೇನ್ ವೆಜಿಟೇಬಲ್ಸು ಜಾಸ್ತಿ ಇದ್ದಾಗ ಆ ವೆಜಿಟೇಬಲ್ಸ್ ಜೊತೆಗೆ ತಿಂದಾಗ ಅದು ಟೇಸ್ಟ್ ಅನ್ನೋದು ಡಿಫ್ರೆಂಟ್ ಆಗಿರೋದ್ರಿಂದ ಅವ್ರಿಗೆ ಉಪ್ಪಿಟ್ಟು ತಿಂತಾ ಇದ್ದೀನಿ ಅಂತ ಕೂಡ ಅನಿಸಲ್ಲ. ಆ ರೀತಿಯಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತೇನೆ ಅನ್ನೋದಾದರೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ. ಇಲ್ಲಿ ಇವಾಗಲೇ ಉಪ್ಪು ಹಾಕೋದ್ರಿಂದ ನಮಗೆ ವೆಜಿಟೇಬಲ್ಸ್ ಕೂಡ ಸ್ವಲ್ಪ ಉಪ್ಪನ್ನು ಹೀರ್ಕೊಂಡಿರುತ್ತಲ್ಲ, ಚೆನ್ನಾಗೂ ಕೂಡ ಬೇಯುತ್ತೆ. ಮತ್ತು ತಿಂದಾಗ ನಮಗೆ ಉಪ್ಪಿನಂಶ ಬಾಯಲ್ಲಿ ಆ ವೆಜಿಟೇಬಲ್ಲು ಸಪ್ಪೆ ಬರೋಲ್ಲ, ನಮಗೆ ಉಪ್ಪು ಹೀರ್ಕೊಂಡಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಎಲ್ಲ ವೆಜಿಟೇಬಲ್ಸ್ನು ಕೂಡ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಅವರೆಕಾಳು, ಟೊಮ್ಯಾಟೊ, ಎಲ್ಲ ವೆಜಿಟೇಬಲ್ಸ್ನು ಒಂದು 5-10 ಮಿನಿಟ್ಸ್ ಈ ರೀತಿ ನಾನು ಬೇಯಿಸ್ಕೊತಾ ಇದ್ದೀನಿ. ನೀಟಾಗಿ 3/4% ವೆಜಿಟೇಬಲ್ಸು ಬೇಯಬೇಕಿದು, ಯಾಕಂದರೆ ನಾವು ನೀರು ಹಾಕಿದ್ಮೇಲೆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣವೇ ರವೆ ಹಾಕೋದ್ರಿಂದ ವೆಜಿಟೇಬಲ್ಸ್ನ ಫಸ್ಟೇ ಈ ರೀತಿ ನೀಟಾಗಿ ಫ್ರೈನ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ನಾನೇನು ಆ್ಯಡ್ ಮಾಡಿದ್ದೀನಲ್ಲ ಮಸಾಲ, ಚಕ್ಕೆ, ಏಲಕ್ಕಿ, ಲವಂಗ, ಇದು ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಅಥವಾ ಶುಂಠಿ ಬೆಳ್ಳುಳ್ಳಿ ಹಾಕಿದರೂ ಕೂಡ ಟೇಸ್ಟ್ ಅನ್ನೋದು ಡಿಫ್ರೆಂಟಾಗಿ ಪಲಾವ್ ಥರ ಟೇಸ್ಟ್ ಬರುತ್ತೆ. ಆ ಕಾರಣದಿಂದ ನಿಮಗೆ ಮಸಾಲೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಬಟ್ ಇಲ್ಲಿ ಮಸಾಲ ಉಪ್ಪಿಟ್ಟಿಗೆ ನಾವು ಇದನ್ನು ಆ್ಯಡ್ ಮಾಡಿದಾಗ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ನಾನು 2 ಕಪ್ ರವೆ ತೊಗೊಂಡಿರೋದಕ್ಕೆ ಈ ಕಪ್ನಲ್ಲಿ ನಾನು ಇವಾಗ 5 ಕಪ್ ನೀರನ್ನ ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ವೆಜಿಟೇಬಲ್ಸು ಕೂಡ ಒಂದು 2-3 ನಿಮಿಷದವರೆಗೂ ಬಾಯ್ಲ್ ಆಗಬೇಕು. ಈಗ 3/4% ಬೆಂದಿರೋ ಅಂಥ ವೆಜಿಟೇಬಲ್ಲು ಇದರಲ್ಲಿ 1/4% ಬೆಂದಾಗ ನಮಗೆ ರವೆ ಹಾಕಿದ ತಕ್ಷಣ ಉಪ್ಪಿಟ್ಟು ರೆಡಿ ಆಗುತ್ತಲ್ಲ, ಆವಾಗ ವೆಜಿಟೇಬಲ್ಸು ಬೆಂದಿಲ್ಲ, ಅರ್ಧಬರ್ಧ ಬೆಂದಂಗೆ ಸಿಗಲ್ಲ, ನಮಗೆ ನೀಟಾಗಿ ಬೆಂದಿರುತ್ತೆ. ಆ ಕಾರಣದಿಂದ ನಾನಿಲ್ಲಿ 1 ಲೋಟ ಎಕ್ಸ್ಟ್ರಾನೇ ಹಾಕ್ಕೊಂಡು ಸ್ವಲ್ಪ ಬಾಯಿಲ್ನ ಮಾಡ್ಕೊತಾ ಇದ್ದೀನಿ. ನೀರನ್ನ ಬಾಯಿಲ್ ಮಾಡ್ಕೊಂಡಾಗ ಸ್ವಲ್ಪ ನಮಗೆ ಕರೆಕ್ಟ್ ಅದಕ್ಕೇ ಬರುತ್ತೆ ನೀರೆಲ್ಲ ಬಾಯ್ಲ್ ಆದಮೇಲೆ. ಇಲ್ಲಿ ನೀಟಾಗಿ ವೆಜಿಟೇಬಲ್ಸ್ ಎಲ್ಲ ಬೆಂದಿದೆ, ನೀರು ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದಾದಮೇಲೆ ನಾನಿಲ್ಲಿ ರವಾನ ಏನು 2 ಲೋಟ ರವೆ ತೊಗೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ಗಂಟು ಬಂದುಬಿಡುತ್ತೆ, ನಾವು ರವೆ ಹಾಕಿದ ತಕ್ಷಣ ಗಂಟು ಬರುತ್ತೆ. ಆ ಕಾರಣದಿಂದ ಈ ರೀತಿಯಾಗಿ ಮಿಕ್ಸ್ನ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಇದೇ ರೀತಿ 1-2-3 ನಿಮಿಷ ಕೈ ಆಡಿದಾಗ ನೀರು ಈ ರೀತಿಯಾಗಿ ಇಂಗುಕೊಳ್ಳುತ್ತೆ. ರವೆ ಅನ್ನೋದು ನೀರನ್ನ
ಯಾವಾಗ ಹೀರ್ಕೊಳ್ಳುತ್ತೋ ಆವಾಗ ನಮಗೆ ಈ ರೀತಿ ಗಟ್ಟಿಯಾಗಿ ಬರುತ್ತಲ್ಲ, ಈ ಟೈಮ್ನಲ್ಲಿ ನಾವು ಇದಕ್ಕೆ ಸ್ವಲ್ಪ ಆಯಿಲ್ ಅಥವಾ ತುಪ್ಪ, ನಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪು ಈ ರೀತಿಯಾಗಿ ಆ್ಯಡ್ ಮಾಡ್ಕೋಬೇಕು. ಇಮಿಡಿಯೇಟ್ಲಿ ಇದಕ್ಕೇ ಆ್ಯಡ್ ಮಾಡ್ಕೋಬೇಕು, ಆವಾಗ ಆ ರವೆ ಅನ್ನೋದು ನೀಟಾಗಿ ಹೀರ್ಕೊಳ್ಳುತ್ತೆ. ಇನ್ನೊಂದು ಸ್ವಲ್ಪ ಇಲ್ಲಿ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ, ಇದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣನ್ನು ಆ್ಯಡ್ ಮಾಡಿಕೊಂಡು ಇನ್ನೂ ಒಂದು 2-3 ನಿಮಿಷದವರೆಗೂ ಈ ರೀತಿ ನಾನು ಮಿಕ್ಸ್ನ ಮಾಡ್ತಾಯಿದ್ದೀನಿ. ನೀರಿನಂಶ ಏನೋ ಇದೆ ಇದರಲ್ಲಿ, ಬಟ್ ಇನ್ನೇನು ಇನ್ನೊಂದು 2 ನಿಮಿಷ ಕುದಿಸಿದ್ರೆ ಆಗೋಗುತ್ತೆ ಅನ್ನೋ ಟೈಮ್ನಲ್ಲಿ ಈ ರೀತಿಯಾಗಿ ಆ್ಯಡ್ ಮಾಡಿದಾಗ ರವಕ್ಕೂ ಕೂಡ ಒಂದು ಹಾಕಿರೋ ಅಂಶ ನೀಟಾಗಿ ಹೋಗುತ್ತೆ. ಇಲ್ಲಿ ನಾನು ಕೊಬ್ಬರಿನ ಆ್ಯಡ್ ಮಾಡ್ಕೊಂಡು ಒಂದು 2-3 ನಿಮಿಷದವರೆಗೂ ಹೀಗೆ ಮಿಕ್ಸ್ನ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಉಪ್ಪಿಟ್ಟನ್ನ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ತಿಳಿಸಿ. ಮನೇಲಿ ಈ ರೀತಿಯಾಗಿ ಉಪ್ಪಿಟ್ಟನ್ನ ನೀವು ರೆಡಿ ಮಾಡ್ಕೊಂಡಾಗ ಉಪ್ಪಿಟ್ಟನ್ನೇ ತಿಂದೇ ಇರೋರು ಕೂಡ ಈ ಉಪ್ಪಿಟ್ಟನ್ನು ಇಷ್ಟಪಟ್ಟು ತಿಂತಾರೆ. ಒಂದು 2 ನಿಮಿಷ ಆದಮೇಲೆ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಇದು ಯಾವ ರೀತಿಯಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು, ಎಷ್ಟು ನೀಟಾಗಿ ಕರೆಕ್ಟ್ ಒಂದು ಅದಕ್ಕೆ ಬಂದಿದೆ. ಇದನ್ನು ನಾನು ಇವಾಗ ಸರ್ವ್ನ ಮಾಡ್ಕೊತಾ ಇದ್ದೀನಿ ಗ್ಯಾಸ್ನ ಆಫ್ ಮಾಡಿಕೊಂಡು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಉಮಾಸ್ ಪಾಕಶಾಲೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸಿಗೋಣ ಹೊಸ ವಿಡಿಯೋದೊಂದಿಗೆ, ಅಲ್ಲಿವರೆಗೂ ಹೀಗೆ ವಾಚ್ ಮಾಡ್ತಾ ಇರಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.